ಸ್ಥಳೀಯ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ರಾಜಶೇಖರ್ ಬೆಳಗ್ಗೆ ನಾವು ಎದ್ದ ಕೂಡಲೇ ಪಟ್ಟಣದ ಸ್ವಚ್ಛತೆಯಿಂದ ಕಾಣುವುದರ ಹಿಂದೆ ಪೌರ ಕಾರ್ಮಿಕರ ಸೇವೆ ಇದೆ ಪಟ್ಟಣದ ಪ್ರತಿಯೊಂದು ವಾರ್ಡ್ನಿಂದ ಕಸವನ್ನು ಸಂಗ್ರಹಿಸುವ ಹಾಗೂ ಬೀದಿ ಬೀದಿಗಳಲ್ಲಿನ ಕಸವನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಪೌರ ಕಾರ್ಮಿಕರು ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಅವರ ಸೇವೆಯನ್ನು ಇಂದು ನಾವೆಲ್ಲರೂ ಸದಾ ನೆನಪಿಸಿಕೊಳ್ಳಬೇಕೆಂದು ಶ್ಲಾಘಿಸಿದರು ಈ ದಿನ ನಮ್ಮ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಾವು ಇನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗಿತ್ತು ಯಾಕೆಂದರೆ ಇಲ್ಲಿ ಕೆಲವರು ಮಾತ್ರನೇ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಕೆಲವರು ಎಲ್ಲ ಏಜ್ ಆಗಿದೆ ಅವರಿಗೆ ಒಂದು ಸ್ಪರ್ಧೆಯನ್ನು ಕೂಡ ನಾವು ಬೇರೆ ಕಡೆಗೆಲ್ಲ ಆಯೋಜನೆ ಮಾಡ್ತಾ ಇದ್ವಿ ಆದರೂ ಕೂಡ ಇದು ದಿಢೀರ್ ಅಂತ ಹೇಳಿ ಇವತ್ತಿನ ದಿನನೇ ಮಾಡಬೇಕು ಅಂತ ಹೇಳಿ ಸರ್ಕಾರ ಗೈಡ್ಲೈನ್ಸ್ ಇರೋದ್ರಿಂದ ಈ ದಿವಸ ನಾವು ಪೌರ ಕಾರ್ಮಿಕ ದಿನಾಚರಣೆಯನ್ನು ಸಿಂಪಲ್ ಆಗಿ ನಾವು ಕೂಡ ಕಚೇರಿಯಲ್ಲಿ ಅಂಕೊಂಡಿದ್ದೀವಿ ಅದಕ್ಕೆ ಎಲ್ಲ ಗೌರವಂತ ಸದಸ್ಯ ಆಗಮಿಸಿದಿರಿ ಎಲ್ಲರೂ ಕೂಡ ತಮಗೆ ಸ್ವಾಗತವನ್ನ ನಾನು ಕೂಡ ಮತ್ತೊಮ್ಮೆ ಕೇಳ್ಕೊಳ್ತಾ ಅವರಿಗೆ ಪ್ರತಿ ಪೌರ ಕಾರ್ಮಿಕರಿಗೆ ಅಂದ್ರೆ ಕಾಯಂ ಪೌರ ಕಾರ್ಮಿಕರಿಗೆ ತಲಾ 3500 ರೂಪಾಯಿ ಅಂತ 7 ಜನ ಇದ್ದಾರೆ ನಮ್ಮ ಕಾಯಂ ಪೌರ ಕಾರ್ಮಿಕರು ಅವರಿಗೆಲ್ಲರಿಗೂ ಕೂಡ ವಿಶೇಷ ಭತ್ತೆಯನ್ನು ನಾವು ಈ ದಿನ ತಮ್ಮ ಸಮ್ಮುಖದಲ್ಲಿ ನಾವು ವಿತರಣೆ ಮಾಡ್ತಾ ಇದ್ವಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಂತರ ಪಟ್ಟಣ ಪಂಚಾಯಿತಿ 8ನೇ ವಾರ್ಡಿನ ನೂತನ ಸದಸ್ಯ ಇಸ್ಮಾಯಿಲ್ ಆಜಾದ್ ಬಾಬು ಮಾತನಾಡಿ ಇಂದು ಪಟ್ಟಣ ಸ್ವಚ್ಛವಾಗಿರಬೇಕಾದರೆ ಅದಕ್ಕೆ ಪೌರ ಕಾರ್ಮಿಕರು ಮುಖ್ಯ ಕಾರಣ ಆದರೆ ಅವರನ್ನು ಕೀಳು ಭಾವನೆಯಿಂದ ಕಾಣುವುದು ಸರಿಯಲ್ಲ ಎಂದು ಹೇಳಿದರು ಆಜಾದ್ ಬಿಟ್ಬಿಟ್ಟು ಕನಿಷ್ಠ ಪಕ್ಷ ಅವರು ಕಷ್ಟಸುಖಗಳಿಗೆ ನಾವು ಸ್ಪಂದಿಸ್ತಾ ನಾಳೆ ಬೆಳಗ್ಗೆ ನಾವು ಇದೇ ಎಲ್ಲ ಸದಸ್ಯರಿರ್ತೀವಿ ಯಾವುದೇ ಕಾರಣಕ್ಕಾದರೆ ಯಾರೂ ಅವರಿಗೆ ಮನಸ್ಸು ನೋವು ಅಂತ ಮಾತು ಯಾರು ಮಾತಾಡಬಾರದು ಏನಾದ್ರು ಪ್ರಾಬ್ಲಮ್ ಇರುತ್ತೆ ಪ್ರಾಬ್ಲಮ್ ಇದ್ರೆ ಚೀಫ್ ಆಫೀಸರ್ ಹೇಳ್ಬೇಕು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರ ಮೇಸ್ತ್ರಿ ಹೇಳ್ತಾರೆ ಅವ್ರಿಗೆ ಕರೆಸ್ಬಿಟ್ಟು ನೋಡಿ ಈ ತರ ಈ ತರ ಈ ಪ್ಯಾಟ್ರಿ ನಮ್ಮ ಪ್ಯಾಟ್ರಿಯಲ್ಲಿ ಕೆಲಸ ಆಗ್ಬೇಕು ಈ ತರ ಏನು ತೊಂದರೆ ಇದೆ ಅಂತ ಹೇಳ್ಬೇಕು ಇಲ್ಲ ಅವ್ರಿಗೆ ಪರ್ಸನಲ್ ಆಗಿ ಕಡಿದ್ಬಿಟ್ಟು ಹೆಂಗಂದ್ರೆ ಬೈಯೋದು ಜನರ ಮುಂದೆ ಆ ಕೆಲಸ ಮಾಡೋ ಈ ಕೆಲಸ ಮಾಡೋ ಅಂತ ದಯವಿಟ್ಟು ಯಾವ ಸದಸ್ಯರು ಹೇಳಕ್ಕಾಗ್ಬಿಡಿ ನಾವು ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರ ಗೌರವ ಕೊಡ್ಬೇಕು ನಾವು ಅವ್ರು ಕೆಲಸ ಮಾಡ್ತಾರೆ ದಯವಿಟ್ಟು ಅದೇ ಗೌರವ ನಾವು ಕೊಟ್ರೆ ಅದೇ ಗೌರವ ನಮಗೂ ಅವ್ರು ಕೊಡ್ತಾರೆ ಈ ಊರಿಗೂ ಸ್ವಚ್ಛವಾಗಿ ಇಟ್ಕೊಂತಾರೆ ಊರು ಸ್ವಚ್ಛವಾಗಿರ್ತಾರೆ ನಾವು ಸ್ವಚ್ಛವಾಗಿರ್ತೇವೆ ಸ್ವಚ್ಛವಾಗಿರ್ತಾರೆ ಇದ್ರೆ ಇಲ್ಲ ಊರು ಸ್ವಚ್ಛವಾಗಿರುತ್ತೆ ನಮ್ಮ ತಾಲೂಕು ಸ್ವಚ್ಛವಾಗಿರುತ್ತೆ ದೇಶವೂ ಸ್ವಚ್ಛವಾಗಿರುತ್ತೆ ಈ ಸ್ವಚ್ಛ ಭಾರತ ಕೆಲಸದಲ್ಲಿ ಅವ್ರಿಗೆ ನಾನು ಎಲ್ಲ ಪೌರ ಕಾರ್ಮಿಕರಿಗೆ ಧನ್ಯವಾದ ಹೇಳಿ ಅವ್ರ ಕಾರ್ಯಕ್ರಮ ಯಾವಾಗಲೂ ಹಿಂಗೆ ಮಾಡಲಿ ಅಂತೇಳಿ ನೀವು ಯಾವುದೇ ಕಾರ್ಯಕ್ರಮ ಮಾಡಲು ನಮ್ಗೆ ಕರೆಸಿ ನಮ್ಮ ಕೈನಾದ ಸಹಾಯನೂ ಮಾಡ್ತೀವಿ ನಿಮ್ಗೆ ಯಾವ್ದಾರ ತೊಂದರೆಯೂ ಮಾಡೋದಿಲ್ಲ ನಿಮ್ಗೆ ನಿಮ್ಮ ಜೊತೆಯಲ್ಲಿ ಇರ್ತಾ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಕಾಯಂ ಪೌರ ಕಾರ್ಮಿಕರಿಗೆ 3500 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡಲಾಯಿತು ಈ ವೇಳೆ ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ಶಿವಣ್ಣ ಸಿಬ್ಬಂದಿಯಾದ ಶಂಕರಪ್ಪ ಶ್ರೀನಿವಾಸ್ ಪೌರ ಕಾರ್ಮಿಕರು ಪಟ್ಟಣ ಪಂಚಾಯಿತಿ ನೂತನ ಸದಸ್ಯರು ಸೇರಿದಂತೆ ಹಲವರು ಇದ್ದರು ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ